ಇದೆಂತದು ನಮ್ಮ ರಾಹುಲ್ ಗಾಂಧಿ ಅವರು ತುದಾಳ ಮಹಾನ್ ಬಾಬು ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ 16 ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ. ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದಿಂದ ಪರಾರಿಯಾಗುವಂತೆ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ, ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಬೇಡ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿರ ನೀವೇ ಅಲ್ವೇ? 16 ವರ್ಷದ ಕೆಳಗಿನ ಅಪ್ರಾಪ್ತರು ಸಂತ್ರಸ್ತರಿದ್ದಾರೆ ಅಂತೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ? ತನಿಖೆ ಕರೆದ್ರ ರಾಹುಲ್ ಗಾಂಧಿನ ಇಲ್ಲಿವರೆಗೆ? 16 ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ ಪರ್ಯಂತ ಜೈಲಿಗೆ ಕಳಿಸಬಹುದು, ನಡೆಸ್ತಾ ಇದ್ದೀರಲ್ಲ, ಹುಡುಕ್ತಾ ಇದ್ದೀರಿ 16 ವರ್ಷದಾರಲ್ಲ, ಗೊತ್ತು ನನಗೆ, ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. 16 ವರ್ಷದ ಹೆಣ್ಮಕ್ಳನ್ನ ಯಾರನ್ನಾದ್ರೂ ಹುಡುಕಿ ಪೋಸ್ಕೋ ಕೇಸ್ ಹಾಕಬೇಕು ಅಂತ ಹೇಳಿ ಹೊರಟಿದ್ದೀರಪ್ಪ. ಇಲ್ಲಿ ಹೇಳಿದ್ರು 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ, ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ. ಯಾವನಪ್ಪ ಅವರು ಎಸ್ ಐ ಟಿ ಮುಖ್ಯಸ್ಥ ಡಿ ಕೆ ಸಿಂಗ್, ಯಾಕಪ್ಪ ಕರೆದಿಲ್ಲ ಇನ್ನು ಇವರನ್ನ ರಾಹುಲ್ ಗಾಂಧಿನ? ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ, ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ. ಈಗ ನೀವು ಯಾಕೆ ಇನ್ನು ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ? ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವ್ರು, ಇಲ್ಲಿ ಅವರೇ ಹೇಳ್ತಾ ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳ ಜೊತೆ ವಿರಾವೇಶದಲ್ಲಿ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಆಡಳಿತನ. ಇವತ್ತು ನರೇಂದ್ರ ಮೋದಿನ ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ಹೇಳಕ್ ತಂದಿದ್ದು ಪಾಪ ಈ ಅದೆಂತವ ನಿಮ್ಮ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದ ಇಲ್ವೋ? ಈ ಪೆನ್ ಡ್ರೈವ್ನ ಇಟ್ಟುಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅದೆಂತದ್ದು ಸಿಂಗಾಪುರ್ ಚಾನಲಲ್ಲೂ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ ಗ್ರೀಡ್ ಸನ್ ಏನೇನೋ ತೋರಿಸ್ಕೊಂಡು ಕೂತಿದ್ದೀರಿ, ತೋರಿಸ್ಕೊಂಡ್ರಿ. 2900 ಕೇಸು ಅಂತೀರಿ ಹೆಣ್ಮಕ್ಳ ಮೇಲೆ ಆಗಿರೋದು, ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟರು ಪಾಪ ಒದಾಡ್ತಾ ಇದ್ದೀರಿ. ಏನ ನಿನ್ನೆ 4ನೇ ಕೇಸೇನೋ ಹುಡುಕೊಂಡು ಬಂದಿದ್ದೀರಂತೆ, ಯಾವ್ದು ಹೇಳ್ತಾ ಇದ್ದಾರೆ ಟಿವಿಲಿ 4ನೇ ಕೇಸು. ಇಲ್ಲಿ ಯಾವ್ಯಾವ ಥರ ಹೇಳಿಕೆ ಕೊಟ್ರಿ ಪಾಪ ಅಶೋಕ್ ಅವರಿಗೆ ವಿಜಯೇಂದ್ರ ಹೇಳ್ತಾರೆ, ನಮ್ಮ ಡೆಪ್ಯೂಟಿ ಸಿಎಂ ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜಯೇಂದ್ರ ಶೋಭಕ್ಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಯೂಟಿ ಸಿಎಂ ಅವರು. ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಮಕ್ಕಳನ್ನ ಫೋಟೋಗಳಾಕಿ ಸೃಷ್ಟಿ ಮಾಡಿ ಇವತ್ತು ಬೀದಿ ಬೀದಿಲಿ ಹರಾಜು ಹಾಕಿದಿರಲ್ಲ, ಏನು ಸಂತ್ರಸ್ತರ ಕೆಲಸ ಮಾಡ್ತೀರಿ ನೀವು? ಆ ಹೆಣ್ಮಕ್ಳಿಗೆ ಏನ ಒಂದು ಸ್ಥೈರ್ಯ ತುಂಬ್ತೀರಿ? ಇವತ್ತಲ್ಲ ಬರೆದವರಲ್ಲ ಅವರು ಹನುಮಂತರಾಯಪ್ಪನವರು. ಇದು ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಿರೋ ನೀವು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.